ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸವಿಕನ್ನಡ ಪಠ್ಯಪುಸ್ತಕದ ಪಾಠ 12 ನೇಗಿಲು ಗದ್ಯ ಪಾಠದ ಪ್ರಶ್ನೋತ್ತರ ಚಟುವಟಿಕೆ ಹಾಗೂ ಅರ್ಥಪೂರ್ಣ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಚಿತ್ರದ ಹೆಸರುಗಳನ್ನು ನೋಡಿ. ಚನಿಕೆ, ಕುಂಟೆ, ನೇಗಿಲು, ನೊಗ, ಕುಡುಗೋಲು, ಪಿಕಾಶಿ. ಕಲಿತ ಪದಗಳು: ಬೇಸಾಯಗಾರ, ಕೃಷಿ, ಕುಳ, ಪ್ರಯೋಜನ, ಕುವೆಂಪು, ಕಷ್ಟಪಟ್ಟು, ಪ್ರಾರಂಭ, ಮೇಣಿ, ಗ್ರಾಮೀಣ, ಸಿದ್ಧತೆ, ಕುತೂಹಲ, ಪಟಗಣ್ಣಿ, ಪೂಜ್ಯ, ಸಲಕರಣೆ, ಕಬ್ಬಿಣ, ರಾಷ್ಟ್ರಕವಿ. ನೆಕ್ಸ್ಟು ಓದಿ ತಿಳಿಯಿರಿ: ಸಿದ್ಧತೆ, ಏರ್ಪಾಡು ಅಥವಾ ತಯಾರು ಮಾಡಿಕೊಳ್ಳುವುದು. ಸಲಕರಣೆ ಅಂದರೆ ಅಗತ್ಯವಾದ ವಸ್ತು ಅಥವಾ ಉಪಕರಣ. ಸೀಳು ಅಂದರೆ ಎರಡು ಪಾಲಾಗುವುದು. ಮೇಣಿ ಅಂದರೆ ನೇಗಿಲನ್ನು ಹಿಡಿದುಕೊಳ್ಳುವ ಒಂದು ಸಾಧನ. ಪಟಗಣ್ಣಿ ಅಂದರೆ ಎತ್ತಿನ ಕೊರಳಿಗೆ ನೊಗವನ್ನು ಸೇರಿಸುವ ಪಟ್ಟಿ. ಗಮನಿಸಿ ತಿಳಿಯಿರಿ: ನೇಗಿಲು ಅಂದರೆ ಭೂಮಿಯನ್ನು ಉಳುವಂತಹ ಸಾಧನ. ಕುಳ ಅಂದರೆ ನೇಗಿಲಿನ ಬಾಯಿಗೆ ತೊಡಿಸುವ ಕಬ್ಬಿಣದ ಪಟ್ಟಿ. ನೊಗ ಅಂದರೆ ಬಂಡಿಯನ್ನಾಗಲಿ ಅಥವಾ ನೇಗಿಲನ್ನಾಗಲಿ ಎಳೆಯಲು ಎತ್ತು, ಕುದುರೆ ಮೊದಲಾದವುಗಳ ಕುತ್ತಿಗೆಯ ಮೇಲೆ ಇಡುವ ಉದ್ದವಾದಂತಹ ಮರದ ತುಂಡು ನೊಗ ಅಂದರೆ. ನೆಕ್ಸ್ಟು ಅಭ್ಯಾಸ ಪ್ರಶ್ನೋತ್ತರಗಳು. ಒಂದೇ ಪ್ರಶ್ನೆ: ಗಣೇಶ ಅಪ್ಪನೊಡನೆ ಎಲ್ಲಿಗೆ ಹೋದನು? ಉತ್ತರ: ಗಣೇಶ ಅಪ್ಪನೊಡನೆ ಹೊಲಕ್ಕೆ ಹೋದನು. ಎರಡು: ನೇಗಿಲನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ: ನೇಗಿಲನ ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ. ಮೂರು: ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ? ಉತ್ತರ: ಭೂಮಿಯನ್ನು ಉಳುವುದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ. ನೆಕ್ಸ್ಟು ಕೊಟ್ಟಿರುವ ಅಕ್ಷರಗಳಲ್ಲಿ ಸೂಕ್ತ ಅಕ್ಷರ ಆರಿಸಿ ಖಾಲಿ ಜಾಗದಲ್ಲಿ ಬರೀರಿ ಅಂತ ಕೇಳಿದರೆ, ಮೊದಲನೇದು ಪ್ರಾರಂಭಿಸು, ಎರಡು ಉಳುಮೆ, ಮೂರು ಸಿದ್ಧತೆ, ನಾಲ್ಕು ರಾಷ್ಟ್ರಕವಿ. ಒಂದನೇದು ನೆಕ್ಸ್ಟು ಅರ್ಥಪೂರ್ಣ ವಾಕ್ಯವನ್ನು ಮಾಡಿಸ್ಬೇಕು. ಈ ಒಂದು ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನು ಮಾಡಿರಿ ಅಂತ ಪ್ರಶ್ನೆ ಕೇಳಿದರೆ, ಒಂದನೇ ನೋಡಿ: ಬೇಸಾಯಗಾರ, ಉತ್ತಮ, ರಾಮಣ್ಣ. ಉತ್ತರ: ರಾಮಣ್ಣ ಉತ್ತಮ ಬೇಸಾಯಗಾರ. ಎರಡು: ಉಳಲು ಒಳ ಜೋಡಿಸಿದನು ಸಲಕರಣೆಗಳನ್ನು. ಉತ್ತರ: ಒಳ ಉಳಲು ಸಲಕರಣೆಗಳನ್ನು ಜೋಡಿಸಿದನು. ಮೂರು: ಮಣ್ಣನ್ನು ನೇಗಿಲು ಹೊಲಗದ್ದೆಗಳು ಸೀಳುತ್ತದೆ. ನೇಗಿಲು ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ಉತ್ತರ ಇನ್ನು ಸ್ವಂತ ವಾಕ್ಯ: ಬೇಸಾಯ, ನಮಗೆ ಅನ್ನವನ್ನು ನೀಡುವ ರೈತ ಬೇಸಾಯಗಾರ. ಕುತೂಹಲ: ನಾನು ಬೇಸಾಯವನ್ನು ಕುತೂಹಲದಿಂದ ನೋಡಿದೆ. ಮೂರು: ಸಂತೋಷ, ನನಗೆ ಹಳ್ಳಿಗೆ ಹೋಗಲು ಸಂತೋಷವಾಗುತ್ತದೆ. ನೆಕ್ಸ್ಟು ಸರಿ ಪದಗಳಿಗೆ ಚಿತ್ರಗಳನ್ನು ಸರಿ ಹೊಂದಿಸಿ ಅಂತ ಕೇಳಿದರೆ, ಪಿಕಾಶಿ ಇದು, ಕುಂಟೆ ಕುಂಟೆ, ನೊಗ, ಕುಡುಗೋಲು ಕುಡುಗೋಲು. ನೆಕ್ಸ್ಟ್ ನೋಡಿ ಎರಡು ಮೂರು ವಾಕ್ಯಗಳು: ನೇಗಿಲು ಏಕೆ ಬೇಕು? ಉತ್ತರ: ನೇಗಿಲು ಬಳಸುವುದರಿಂದ ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತವೆ. ಎರಡು: ಒಳ ಉಳಲು ಬಳಸುವ ಸಾಧನಗಳು ಯಾವ್ಯಾವು? ಉತ್ತರ: ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ, ಇವು ಒಳ ಉಳಲು ಬೆಳೆಸುವ ಸಾಧನಗಳು. ನೆಕ್ಸ್ಟು ಚಟುವಟಿಕೆ ಏನಪ್ಪ ಅಂದರೆ, ಇವುಗಳ ಬಗ್ಗೆ ನೀವು ಮಾತಾಡಬೇಕು ಅಂತ ರೇಡಿಯೋ, ಪೆನ್ನು, ಶಾಲೆ. ಇನ್ನು ಉಳುಮೆ ಮಾಡುವುದನ್ನು ಮೂಕಾಭಿನಯ ಮಾಡಿ ತೋರಿಸಿ ಅಂತ ಕೇಳಿದರೆ, ಅದಾದ ನಂತರ ಈ ಮೇಲಲ್ಲಿ ವಿಜಯನಗರ ಈ ಪದದಲ್ಲಿರ್ತಕ್ಕಂತಹ ಅಕ್ಷರಗಳಿಂದಾಗುವ ಹೊಸ ಪದಗಳನ್ನು ರಚಿಸಿ ಅಂತ ಕೇಳಿದರೆ, ಪದಗಳು ಅಂದರೆ ಮಾದರಿಯಲ್ಲಿ ಜಯ ಕೊಟ್ಟಿದ್ದಾರೆ. ಆ ನಂತರ ನಾವಿಲ್ಲಿ ಪದಗಳನ್ನು ವಿಜಯ, ನಗರ, ಜನ, ವಿನಯ, ಜಯನಗರ, ರಜ ಹೀಗೆ ಹೊಸ ಪದಗಳನ್ನು ರಚನೆ ಮಾಡಬೇಕು.